ಮದುವೆ ಗಂಡು ನಿಮ್ಗೆ ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ, ಇಷ್ಟ ಆಗ್ಲಿ. ಅಪ್ಪ, ಮದುವೆ ಗಂಡು ನಂಗೆ ಇಷ್ಟ ಆದ್ರೆ ನಮ್ಮ ತಂದೆಗೆ ಹೇಳಿ ನಿಂಗೆ ಅಭಿಷೇಕ ಮಾಡಿಸ್ತೀನಿ, 100 ಪ್ರದಕ್ಷಿಣೆ ಹಾಕ್ತೀನಿ. ಮದುವೆ ಗಂಡು ನನ್ನ ಮನಸ್ಸಿಗೆ ಇಷ್ಟ ಆಗೋ ಹಾಗಿರ್ಲಿ, ಇಷ್ಟ ಆಗೋ ಹಾಗಿರ್ಲಿ. ನಿನ್ನ ಕೇಳ್ತಾ ಇರೋದು ನಾನು, ನಿನಗೆ ಒಪ್ಪಿಕೆನಾ? ಆದ್ರೆ ನೀನ್ ನನ್ಗೆ ಹಿಡಿಸ್ಲಿಲ್ಲ, ನಿಜವಾಗ್ಲೂ ನಂಗೆ ಹಿಡಿಸ್ಲಿಲ್ಲ. ಮತ್ತಿನ್ನೇನು, ಯಾಕೆ ಕೂದಲು ನಿಂಗೆ ಹರಡ್ಕೊಂಡಿದ್ಯಾ? ಲಕ್ಷಣವಾಗಿ ಜಡೆ ಹೆಣ್ದು ಹೂ ಮುಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ಕಿವಿಗೆ ಸಣ್ಣ ಸಣ್ಣ ಓಲೆ, ಬ್ಯಾಡ್, ವೆರಿ ಬ್ಯಾಡ್. ಇದ್ರ ಬದಲು ಅದನ್ನ ಹಾಕೋಬಾರ್ದಾ? ಅದು ಏನೋ ಅಂತಾರಲ್ಲ, ದೊಡ್ಡ ದೊಡ್ಡದಾಗಿ ಜುಮ್ಕಿ, ಅದನ್ನ ಹಾಕೊಂಡು ತೂಗಾಡಿಸ್ತಾ ಇದ್ರೆ ಬ್ಯೂಟಿಫುಲ್ ಆಗಿರುತ್ತೆ. ಇನ್ ಮೂಗು ಸಂಪಿಗೆ ಹೂವಿನ ತರ ಸಣ್ಣಕ್ಕಿಲ್ಲ, ಗುಲಾಬಿ ಹೂನಾಗೆ ಮುತ್ತಾಗಿದೆ. ಅದಕ್ಕೊಂದು ಸಣ್ಣ ಮೂಗು ಪಟ್ಟಿಟ್ಕೊಂಡ್ರೆ ಸೂಪರ್ ಆಗಿರುತ್ತೆ. ಅದೇ ತರ ಈ ಗಲ್ಲದ ಕೆಳಗೆ ಪುಟ್ಟದಾಗೊಂದ್ ಚುಕ್ಕಿ ಇಟ್ರೆ ಎಕ್ಸಲೆಂಟ್ ಆಗಿರುತ್ತೆ. ಒಂದ್ ನಿಮಿಷ ನಿಂತ್ಕೋ, ಇಲ್ಲಿವರೆಗೂ ನನಗಿಷ್ಟ ಆಗಿಲ್ದಿರೋದನ್ನ ಹೇಳಿದೆ, ಈಗ ನನಗಿಷ್ಟ ಆಗಿರೋದನ್ನ ಕೇಳಬಾರ್ದ? ನಕ್ಕಾಗ ಕೆಂಪುಗಾಗೋ ನಿನ್ನ ಕೆನ್ನೆ, ನಾಚಿಕೊಂಡಾಗ ಈ ನಿನ್ನ ಕಣ್ಣು, ಮೌನವಾಗಿರುವಾಗ ಏನಿನ ತುಟಿ, ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಅಂದ ಅನ್ನೋ ಪದಕ್ಕೆ ಅಸೂಯ ಆಗುತ್ತೆ. ನೀನು ಯಾವಾಗಾದ್ರೂ ಲವ್ ಮಾಡಿದ್ಯಾ? ಛೇ, ನಾನು ಲವ್ ಮಾಡಿ, ಆಕ್ಚುಲ್ ಆಗಿ ನನಗೆ ಲವ್ ಮಾಡಿ ಮದುವೆ ಮಾಡ್ಕೋಬೇಕನ್ನೋ ಆಸೆ ಇತ್ತು. ಆದ್ರೆ ಏನ್ ಮಾಡ್ಲಿ, ನಾ ಊರಿಂದ ಬರೋಷ್ಟರಲ್ಲಿ ನಮ್ಮವ್ರು ನಿನ್ನ ಓಕೆ ಮಾಡಿದ್ರು. ನೀನು ಚೆನ್ನಾಗೇ ಇದೀಯಾ, ನಾವೊಂದು ಕೆಲಸ ಮಾಡೋಣ, ನಾವ್ ಯಾಕೆ ಮದುವೆ ಆಗೋವರೆಗೂ ಲವ್ ಮಾಡ್ತಾ ಇರಬಾರ್ದು? ಮೇಘಮಾಲ, ಹಾಯ್ ಅಂಕಲ್, ಹೇಗಿದ್ದೀರಾ? ನಿಮ್ಮನ್ನ ನೋಡ್ತಾ ಇದ್ರೆ ಬಿಪಿ ಶುಗರ್ ಏನ್ ಹೇಳ್ದಿರತ್ರ ಕಾಣ್ತಾ ಇದ್ರ. ಅಮರಾಯ್ ಅಲ್ಲ ತಾವು? ಯಾಕೆ ಗುರ್ತಿರ್ಲಿಲ್ವಾ? ಓ, ನಾನ್ ಫೋಟೋ ಇದ್ದಷ್ಟು ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ಓ ತಾವು, ಇನ್ನು 4 ದಿವಸ ಆಗುತ್ತೆ ಅನ್ಕೊಂಡಿದ್ದೆ, ಈಗಲೇ ಬಂದ್ಬಿಟ್ಟಿದ್ದೀರಾ, ಒಳ್ಳೇದಾಯ್ತು. ಮಾಮ ತೋಳ್, ಅರೆ ಶುಗರ್ ಇಲ್ಲ. ಅಯ್ಯೋ ಇದೆಯಲ್ಲಪ್ಪ, ನನ್ ಕಾಫಿಲಿಲ್ಲ. ಎರಡಕ್ಕೂ ಸಕ್ಕರೆ ಹಾಕಿದ್ನಲ್ಲ. ಅಂದ್ರೆ ನಾನ್ ಸುಳ್ಳು ಹೇಳ್ತೀನ? ತಗೋ ಕುಡಿದು ನೋಡು. ಇದೆಯಲ್ಲ. ಇದೆಯಾ? ಎಲ್ಲಿ ಕೊಡು. ಇದೆಯಲ್ಲ, ಅವಾಗಿರ್ಲಿಲ್ಲ ಅಂಕಲ್. ಅಂಕಲ್, ಕಾಫಿನೂ ಚೆನ್ನಾಗಿದೆ, ನಿಮ್ ಹುಡುಗಿನೂ ಚೆನ್ನಾಗಿದ್ದಾಳೆ. ಇವಾಗ ವಿಷಯಕ್ಕೆ ಬರೋಣ. ಕಾರ್ಗಿಲ್ನಲ್ಲಿ ವಾರ್ ಮಾಡಿ ಬಂದಿದ್ರು, ನನ್ನ ಕೈ ಕಾಲು ಕಣ್ಣು ಎಲ್ಲ ಚೆನ್ನಾಗಿದೆ ತಾನೆ? ಅದನ್ನೆಲ್ಲ ನಾವು ಕೇಳಿದ್ವೇನಪ್ಪ. ನೀವು ಕೇಳ್ತಾ ಇರೋದು ಕಾಮನ್, ನಾನು ಹೇಳ್ತಾ ಇರೋದು ವೆರೈಟಿ. ನಾವು ಹುಡುಗಿ ನೋಡಕ್ ಬಂದ ತಕ್ಷಣ ಹುಡುಗಿಗೆ ಆಡಕ್ ಬರುತ್ತಾ, ಅಡುಗೆ ಮಾಡಕ್ ಬರುತ್ತಾ, ಕೈ ಚೆನ್ನಾಗಿದೆಯಾ, ಕಾಲು ಚೆನ್ನಾಗಿದೆ ಅಂತೆಲ್ಲ ಕೇಳ್ತೀವಿ. ಆದ್ರೆ ಈ ಗಂಡನ್ ಮಾತ್ರ ಯಾರು ಕೇಳಲ್ಲ. ಆ ಅನುಮಾನ ನಿಮ್ಗೆ ಇದ್ದೇ ಇರುತ್ತಲ್ವಾ? ನನ್ನ ಹೈಟು ವೆಯ್ಟು ನಿಮ್ ಹುಡುಗಿಗೆ ಇಷ್ಟ ಆಗಿದ್ರೆ ನಾನು ನಮ್ಮಪ್ಪನ ಜೊತೆ ಫೈಟ್ ಮಾಡಿ ಆದ್ರೂ ನಿಮ್ ಹುಡುಗಿನ ಮದುವೆ ಆಗ್ತೀನಿ, ಏನಂತೀರಾ? ಆಯ್ತಪ್ಪ, ಬರ್ತೀನಿ ಅಂಕಲ್. ಬಾಯ್, ಬರ್ತೀನಿ ಆಂಟಿ, ಬಾಯ್. ತುಂಬಾ ಚೆನ್ನಾಗಿದ್ದೀನಾ? ಚೆನ್ನಾಗಿದ್ಯಾ? ಈ ಮೂಗು ಚೆನ್ನಾಗಿದ್ಯಾ? ಬ್ಯೂಟಿಫುಲ್.
ಈಜುಕೆ ಎಕ್ಸಲೆಂಟ್ ಈಜುಕೆ ಎಕ್ಸ್ಟ್ರಾಡಿನರಿ ಎಲ್ಲ ಸರಿ ಆದ್ರೆ ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳ್ಬೋದಲ್ಲ ಪ್ಲೀಸ್ ಸಂಡೇ ಮಂಡೇ ಟ್ಯೂಸ್ಡೇ ವೆಡ್ನಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ವಧು ಪರೀಕ್ಷೆ ಮುಗಿದು ಒಂದ್ ವಾರ ಆಗ್ತಾ ಬಂತು ದಿನ ಬಿಟ್ಟ ದಿನ ನಾವಿಬ್ರು ಮೀಟ್ ಮಾಡ್ತಾನೆ ಇದೀವಿ ಯಾವತ್ತಾದ್ರೂ ಒಂದಿನ ಐ ಲವ್ ಯು ಅಂತ ಹೇಳಿದ್ಯಾ ನಿನ್ಗೇನ್ ತಿಳಿಯುತ್ತೋ ಏನ್ ತಿಳಿಯಲ್ವೋ ನನಗೊಂದು ಅರ್ಥ ಆಗ್ತಿಲ್ಲ ನಾನು ಅಡಿಗೆ ಚೆನ್ನಾಗಿ ಮಾಡ್ತೀನಿ ಬಟ್ಟೆನೂ ಕ್ಲೀನ್ ಆಗಿ ಒಗಿತೀನಿ ರಂಗೋಲಿನೂ ಚೆನ್ನಾಗಿ ಹಾಕ್ತೀನಿ ಅದೆಲ್ಲ ಸಂಸಾರ ಮಾಡಕ್ ಗೊತ್ತಿರಲೇಬೇಕಲ್ವಾ ಹೋಗ್ಲಿ ನಿನ್ ಕೇರ ಮಾಡಕ್ ಬರುತ್ತಾ ಕುಂಟಿಬಿಲ್ಲಿ ಆಡಕ್ ಬರುತ್ತೆ ಕುಂಟಿಬಿಲ್ಲಿ ಬರುತ್ತೆ ನಿನ್ ಕಾರ್ಡ್ಸ್ ಆಡಕ್ ಬರುತ್ತಾ ಪ್ಲೇಯಿಂಗ್ ಕಾರ್ಡ್ಸ್ ಅದೇ ಇಸ್ಬಿಟ್ಟು ಇಸ್ಬಿಟ್ಟು ಅಯ್ಯೋ ತಪ್ಪು ತಪ್ಪು ಹೋಗ್ಲಿ ನಿಂಗ್ ಸಿಂಪಲ್ ಆಗಿ ಗಾಳಿಪಟ ಆರ್ಸಕ್ ಬರುತ್ತಾ ಗೋಲಿ ಚಿನ್ನಿದಾಂಡ್ಲು ಬುಗ್ರಿ ಶ್ರೀನಿವಾಸ ಮೋಸ ಹೋಗ್ಬಿಟ್ಟೆಲ್ಲೋ ತುಡುಕ್ ಬಿಟ್ಟೆಲ್ಲೋ ಅಯ್ಯೋ ಕಲ್ತ್ಕೋತೀನಿ ಏನ್ನ ನೀವು ಕಲ್ಸಿದ್ರೆ ಎಲ್ಲ ಕಲ್ತ್ಕೋತೀನಿ ಆ ಬೇಗ 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 ಹಿಡ್ಕೋ ಹಿಡ್ಕೋ ಹಾ ಕೊನೆಗೆ ಬುಗ್ರಿ ಕಲ್ಸಿದ್ದು ಆಯ್ತು ಮೇಘ ಈಗಲಾದ್ರೂ ಒಂದ್ಸಲ ಐ ಲವ್ ಯು ಅಂತ ಹೇಳು ಪ್ಲೀಸ್ ಪ್ಲೀಸ್ ಮೇಘ ಹೇಳಲ್ವಾ ಓಕೆ ನಾನೇ ಹೇಳ್ತೀನಿ ಮೇಘ ಐ ಲವ್ ಯು ಅಯ್ಯೋ ನೀ ನಾಚ್ಕೋತಿದ್ಯಲ್ಲ ಅದಕ್ಕೊಂದ್ಸಲ ಐ ಲವ್ ಆ ನೀ ಸ್ಮೈಲ್ ಮಾಡ್ತಿದ್ಯಲ್ಲ ಅದಕ್ಕೊಂದ್ಸಲ ಐ ಲವ್ ಏ ಮೇಘ ಹುಷಾರು ನೀ ನೋಡ್ತಾ ಇದೆಯಲ್ಲ ಅದಕ್ಕೊಂದ್ಸಲ ಐ ಲವ್ ಯು ಅಷ್ಟೇ ಅಲ್ಲ ಏಳೇಳು ಜನ್ಮಕ್ಕೂ ನಾನು ನಿನ್ನೇ ಪ್ರೀತಿಸ್ತೀನಿ ಯಾ ನಾ ನಿನ್ನೆ ಪ್ರೀತಿಸ್ತೀನಿ
ಕನಸುಗಳಲ್ಲಿ ಆಸೆಯ ನೀರನ್ನು ಚೆಲ್ಲಿ ಬೆಳೆಸಿದೆ ಮೂಲವನ್ನು ಎಷ್ಟು ಮತಗಳ ಮಾಡಿ ಕಾಯುವ ಮಂತ್ರವ ಹಾಡಿ ಬೇಡಿಕೊಂಡೆ ಜೊತೆಯನು ನಿನ್ನ ಹೃದಯಕ್ಕೆ ಕಣ್ಣಿಟ್ಟು ಕಾವಲು ಇರುವೆ ನನ್ನ ಹೃದಯವ ಕೈಬಿಟ್ಟು ಕಾಣಿಕೆ ಕಡುವೆ ನಿನ್ನುಸಿರಿಗೆ ನನ್ನುಸಿರಿನ ಸ್ನಾನವ ಮಾಡಿ ಪ್ರತಿ ಹನಿಯಲು ನಿನ್ನ ಹೆಸರನ್ನು ಬರೆದು ಬಿಡುವೆ ಹೀಗಿದ್ದರೂ ತಿಳಿಲಿಲ್ಲ ನಿನ್ನೆ ಪ್ರೀತಿಸುವೆಂದು ನನ್ನ ಪ್ರೀತಿಯ ದೇವತೆಯು ಬಳಿ ಬಂದಳು ನನ್ನ ಹೃದಯದ ಬಾಗಿಲಿಗೆ ಬೆಳಕಾದಳು ಬೆಳ್ಳಿ ಬೆಳದಿಂಗಳಿನ ನಗೆಯಂತೆ ಇಂದ್ರನ ಕುಲದ ಗೋದೆ ಮಗಳಂತೆ ಜನ್ಮ ಜನ್ಮದ ನೆನಪು ಕರೆದಂತೆ ಅಂದೇ ಬಿಟ್ಟಳು ಮನಸ್ಸು ಬರೆದಂತೆ ನಿನ್ನೆ ಪ್ರೀತಿಸುವೆ ಬರೋ ಭಾನುವಾರ ನಮ್ಮೂರಲ್ಲಿ ಅಮ್ಮನವ್ರ ಜಾತ್ರೆ ಇದೆ. ಮನೆ ಮನೆಯಲ್ಲೂ ಹಬ್ಬ ಮಾಡ್ತೀವಿ. ತಾವತ್ತು ನಮ್ಮೂರಿಗೆ ನಮ್ಮನೆಗೆ ಹಬ್ಬದ ಊಟಕ್ಕೆ ಬರಬೇಕು. ಹಬ್ಬದ ಊಟ ಅಂದ್ರೆ ಬಿಟ್ಟೇವಾ? ಹೇಳಿ, ಕೈ ಕಾಲು ತೊಡ್ಕೊಳ್ಳಿ, ಊಟ ಮಾಡಿರಂತೆ. ಅಯ್ಯೋ ಬೇಡಮ್ಮ, ಊಟ ಮಾಡ್ಕೊಂಡೆ ಬಂದೆ. ಹೋಗ್ಲಿ, ಕಾಫಿನಾದ್ರೂ ತಂದ್ಕೊಡೆ. ಬೇಡಿ ಅಮ್ಮ, ಖಂಡಿತ ಬೇಡಿ. ದಾರಿಲ್ ಬರ್ತಾ ನೆಂಟ್ರ ಮನೆಗಳಲ್ಲೆಲ್ಲ ಕಾಫಿ ಕುಡಿದು ಹೊಟ್ಟೆ ಎಲ್ಲ ಒಂಥರ ಆಗೋಗ್ಬಿಟ್ಟಿದೆ. ನೀವು ಖಂಡಿತ ಬರಬೇಕು. ನೀವು ಬರ್ತೀರ ಅಂತ ನಾವು ಕಾಯ್ತಾ ಇರ್ತೀವಿ. ಬರ್ತೀವಮ್ಮ. ಆಮೇಲೆ ಹಳಿ ಅಂದ್ರನ್ನ ಕರ್ಕೊಂಡು ಬರದೆ ಹಾಗೆ ಬಂದ್ಬಿಟ್ಟಿರ, ಮರಿದೆ ಕರ್ಕೊಂಡ್ ಬರ್ಬೇಕು. ಅವನ್ ಬರ್ತಾನೆ. ಮಳೆ ಬರೋ ಹಾಗಿದೆ, ತಾವಿನ ಹೊರಡಬಹುದು. ಆಯ್ತು, ನಾನಿನ್ನ ಬರ್ತೀನಿ. ಆಗಬಹುದು. ಏನ್ರಿ, ಶನಿವಾರಕ್ಕೆ ನಾಟಿ ಕೆಲಸ ಎಲ್ಲ ಮುಗ್ದೋಗುತ್ತಲ್ಲ? ಮುಗಿದಿದ್ರೇನೀಗ? ಅಲ್ಲ, ಭಾನುವಾರ ಹಬ್ಬಕ್ಕೆ ಬೀಗರ ಮನೆಗೆ ಹೋಗ್ಬೋದಲ್ಲ ಅಂತ. ಬೀಗ? ಅವನ್ ಯಾತ್ರವನೇ ಬೀಗ. ನಿನ್ ಬಾಯಿಗೆ ಹಾಕು ಬೀಗ. ನೀನಷ್ಟು ಪ್ರೀತಿಯಿಂದ ಊಟ ಮಾಡ್ಕೊಂಡು ಹೋಗಿ ಅಂದ್ರೆ ಕೇಳಲಿಲ್ಲ, ಹೋಗ್ಬಿಟ. ಒಂದ್ ಲೋಟ ಕಾಫಿ ಕುಡಿಯೋದ್ ಬೇಡ್ವಾ? ಹಾಗೆ ಹೋಗ್ಬಿಡೋದ? ಅವ್ರ ಮನೆಯಲ್ಲಿ ಹೆಣ್ಣು ನೋಡಿದೀವಷ್ಟೇ, ಮದುವೆ ಮಾಡ್ಕೊಂಡಿಲ್ಲ ಗೊತ್ತಾ? ಏನಾ, ಓ ಇಲ್ಲಿದ್ದೀಯ? ಹಬ್ಬದ ನೆಪ ಇಟ್ಕೊಂಡು ನೀನ್ ಆ ಹುಡುಗಿ ಮನೆಗೆ ಏನಾದ್ರೂ ಹೋದ್ಯೋ, ಚರ್ಮ ಚರ್ಮ ಸುಲ್ದು ಬಿಡ್ತೀನಿ. ಹುಷಾರ್. ಅಮ್ಮ, ಅಪ್ಪನಿಗೇನಾದ್ರೂ ಬಿಪಿ ಇದೆಯಾ? ನನ್ಗೇನಪ್ಪ ಗೊತ್ತು, ಪಾಪ ಬೀಗ್ರು ಅಷ್ಟು ದೂರದಿಂದ ಬಂದ್ ಕರೆದಿದ್ದಾರೆ. ನೀನಾದ್ರೂ ಹೋಗ್ದೇ ಇದ್ರೆ ಚೆನ್ನಾಗಿರುತ್ತಾ? ಅಮ್ಮ, ನೀನಾದ್ರೂ ಅಪ್ಪನ ಹೇಳ. ಅಯ್ಯೋ, ನನ್ನಿಂದ ಆಗಲ್ಲಪ್ಪ, ನನ್ನ ಕೊಂಡಾಕ್ಬಿಡ್ತಾರೆ ಅಷ್ಟೇ. ಒಳ್ಳೆ ಗೆಂಡತಿ ಮನ್ ಸವಾಸ ಆಗೋಯ್ತಲ್ಲ. ನಮಸ್ಕಾರ. ಇದೇನ್ರಿ, ಎಲ್ರು ಬರ್ತಿದಾರೆ, ಬೀಗ್ರೆ ಬಂದಿಲ್ವಲ್ಲ? ನಾನೇ ಖುದ್ದಾಗಿ ಹೋಗಿ ಖಂಡಿತ ಬರ್ಬೇಕು ಅಂತ ಹೇಳ ಬಂದಲ್ಲ. ಏನೇ, ಯಾರನ್ನ ಹುಡುಕ್ತಿರೋ ಹಾಗಿದೆ? ಯಾರನ್ನ ಇಲ್ಲ ಕಣೆ. ಅದು ಬಂದ್ಬಿಟ್ರು ಬೀಗ್ರು. ಓ ಬನ್ನಿ ಸ್ವಾಮಿ, ನಮಸ್ಕಾರ. ಅಲ್ಲ, ತಾವ್ ಒಬ್ರೆ? ನಾನು ಅವ್ರನ್ನ ಕರೆದೆ, ಅವ್ರಿಗೇನು ಕೆಲ್ಸ ಇತ್ತಂತೆ. ನನಗೂ ಕೆಲ್ಸ ಇತ್ತು, ಆದ್ರೆ ಮನಸ್ ತಡಿಲಿಲ್ಲ, ಬಂದ್ಬಿಟ್ಟೆ. ಸದ್ಯ ತಾವಾದ್ರೂ ಬಂದ್ರಲ್ಲ, ಬನ್ನಿ. ಬನ್ನಿರಿ. ಆಯ್ತು ಕಣೆ. ಅಡುಗೆ ಎಲ್ಲ ಮುಗಿತು ಬಿಡೆ, ಎಲ್ಲ ಸರಿಯಾಗಿ ನೋಡ್ಕೋಬೇಕಂದ್ರ. ಆಯ್ತು ಬಿಡು, ಹಂಗೆ ಸ್ವೀಟ್ ತಂದ್ಬಿಡ್ತೇವೆ ಬಿಡೆ. ರೀರಿ, ಬಿಗಿತಿ ಬಂದ್ರು. ಓ ನಮಸ್ಕಾರ ಅಪ್ಪಿ. ನಮಸ್ಕಾರ. ನಮಸ್ಕಾರ ಅಣ್ಣ, ನಾನೊಬ್ಳೇ ಬಂದೆ. ನಮ್ಮ ಹುಡುಗನು ಅವರು ಅರ್ಜೆಂಟ್ ಕೆಲಸ ಇದೆ ಅಂತ ಬ್ಯಾಂಗ್ಳೂರ್ಗೆ ಹೋದ್ರು. ಯಾರು ಬರ್ದೇ ಇದ್ರೆ ಹೇಗೆ ಅಂತ? ಯಾರು ಬಂದಿಲ್ವಲ್ಲ ಅಂತ ಅನ್ಕೋತಾ ಇದ್ವು, ನೀವಾದ್ರೂ ಬಂದ್ರಲ್ಲ, ಒಳ್ಳೇದಾಯ್ತು. ಬನ್ನಿ ಅದ್ಗೆ. ಅಡಿಗೆ ಅವರು ಯಾ ಮಾರ್ಬಿಡ್ತಾರೆ, ನೀನ್ ಸ್ವಲ್ಪ ಎಚ್ಚರಿಕೆಯಿಂದ.
ಅವ್ರು ಬಂದ್ರು. ನಮಸ್ಕಾರ. ನಮಸ್ಕಾರ. ನಾ ಒಬ್ಬ ಬಂದೆ. ಅದು ನಮ್ಮ ಅಪ್ಪ ಅಮ್ಮ. ಗೊತ್ತು ಗೊತ್ತು ಗೊತ್ತಾ? ಅದೇ, ನಮ್ ತಂದೆ ತಾಯಿ ಅಂದ್ರು ಬೆಂಗಳೂರಿನಲ್ಲಿ ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗಿದ್ದಾರೆ. ತಾವು ಮನಸ್ಸು ತಡಿಲಾರದೆ ಬಂದ್ಬಿಟ್ಟಿದ್ದೀರಾ ಅಷ್ಟೇ ತಾನೆ? ಯು ಆರ್ ರೈಟ್. ಅದ್ ಸರಿ, ಅದ್ ನಿಮ್ಗೆ ಹೇಗೆ ಗೊತ್ತಾಯ್ತು? ಇದು ಎಲ್ಲರಿಗೂ ಗೊತ್ತು ಅಲ್ವೇನಪ್ಪ? ಕರ್ಕೊಂಡೋಗಮ್ಮ ಒಳಗಡೆ ನಡಿ. ಚೆನ್ನಾಗಿದ್ದೀರಾ? ಬನ್ನಿ ರೀ, ಬನ್ರಿ ಇಲ್ಲಿ. ಏನು ಏನ್ರಿ ಇದು? ನಾನೊಬ್ನೇ ಬಂದೆ ಅಂತ ಅಳಿಯನ್ ಮನೆಯವರೆಲ್ಲ ಒಬ್ಬೊಬ್ರೆ ಬರ್ತಿದಾರಲ್ಲ, ಅವರು ಒಬ್ರಿಗೊಬ್ರು ಯಾವ ಮಾರಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಈಗ ಅವ್ರು ಹೋಗೋವರೆಗೂ ಒಬ್ರಿಗೊಬ್ರು ಗೊತ್ತಾಗಿರ್ತ ನೋಡ್ಕೊಳ್ಳೋದೇ ಒಳ್ಳೇದು. ನೆಲ ನೆಲ ನೋಡ್ಕೊಂಡು ಹೋಗೋ. ಆಯ್ತು. ನನ್ ಮಕ್ಳು ತಿನ್ನಕ್ಕೆ ಬರ್ತಾರಲ್ಲಿ ಕೋತ್ ನನ್ ಮಕ್ಳು. ಲೇ ಲೇ ಲೇ, ಎತ್ಕೊಂಡೋಗ್ರ ಎತ್ಕೊಂಡೋಗ್ರ. ಅಯ್ಯೋ ನನ್ನ ಮಕ್ಳ. ಬಾಯ್ಲಿ 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 ಬರೋ. ಇಲ್ಲಿ ಏನಣ್ಣ? ಎಲೆ ತಂದ್ಯಾ? ಏನಲೆ ಬಾಳೆಲೆ ಮುತ್ಕದಲೆನ? ಯಾಕೆ ಕೊಬ್ಬ ಹೆಂಗಿದೆ ಮೈಗೆ? ನಾನ್ ಕೇಳಿದ್ದು ವಿಳ್ಳೆದೆಲೆ ನೋಡೋ. ಮಟನ್ಗೆ ಚಿಕನ್ ಹಾಕಿದ್ರು, ಚಿಕನ್ಗೆ ಮಟನ್ ಹಾಕಿದ್ರು, ಎರಡಕ್ಕೂ ಉಪ್ಪು ಖಾರ ಹಾಕೋದನ್ನ ಮಾತ್ರ ಮರಿಬೇಡ. ಅದೇ ತರ ಊಟದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತು, ನಮ್ಮ ಮನೆ ಮಾನ ಮರ್ಯಾದೆಲ್ಲ ಹೊರಟೋಗ್ತದೆ. ಗೊತ್ತಾಯ್ತಾ? ನೋಡು ಇದ್ದೀರಲ್ಲ, ನಮ್ಮಲ್ಲಿ ಇವತ್ತು ಇದೆ ವಿಶೇಷ. ಹೌದಾ? ಈ ತರಕಾರಿ ಹೌದಾ? ಏ ಅಮ್ಮ, ಅವ್ರಿಗೊಂದು ಕೂಲ್ ಡ್ರಿಂಕ್ಸ್ ಕೊಡು. ಈಗ ತಂದೆ. ನಮ್ ಮೇಘಮಾಲಿನ ಅತ್ತೆ ಆಗೋರು ಇವರು. ಹೌದಾ? ನಮಸ್ಕಾರ ಅಮ್ಮ. ನಮಸ್ತೆ. ನಮ್ ಯಜಮಾನ್ರು ನನ್ ಮಗ ಅರ್ಜೆಂಟ್ ಕೆಲಸ ಇದೆ ಅಂತ ಬ್ಯಾಂಗ್ಳೂರ್ಗ್ ಹೋದ್ರು, ಅದಕ್ಕೆ ನಾನು ಒಬ್ಳೆ ಬಂದೆ. ಪರವಾಗಿಲ್ಲ ಬಿಡಿ, ನೀವಾದ್ರೂ ಬಂದ್ರಲ್ಲ ನಮ್ಗೆ ಅದೇ ಸಂತೋಷ. ಅಮ್ಮವ್ರೆ, ನಾನ್ ತಿಳಿದೆ ಕೇಳ್ತೀನಿ, ನಮ್ ಮನೇಲಿ ಇರೋದು ಒಂದೇ ಒಂದ್ ಹೆಣ್ಣು ಮಗಳು. ಹೌದು. ಅವಳಿಗೆ ಎರಡೆರಡು ಸಂಬಂಧನ? ಮುಚ್ಚೋ ಬಾಯ್. ನಮ್ ಮೇಘ್ನಗ್ ನೋಡಿದ್ರೆ ನಾವ್ ಒಂದೇ ಸಂಬಂಧ. ಅದು ಇವ್ರು ಇಲ್ದಿರೋ ತಲಹರಟೆ ಎಲ್ಲ ಮಾತಾಡ್ಬೇಡ, ಸುಮ್ನೆ ಕೊಟ್ಬಿಟ್ಟು ಹೋಗು. ತಗೊಳಿಮ್ಮ. ಅಯ್ಯ ದೇವ್ರೆ, ಇದೇನೇ ಇದು? ಇವ್ರು ನೋಡಿದ್ರೆ ಇಲ್ಲೊಂದ್ ಸಂಬಂಧ ಹುಡುಕ್ತವ್ರೆ, ಅವ್ರು ನೋಡಿದ್ರೆ ಅಲ್ಲೊಂದ್ ಸಂಬಂಧ ಹುಡುಕ್ತವ್ರೆ, ಹಿಂಗಾದ್ರೆ ಹೆಂಗೆ? ಯಜಮಾನ್ರ 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 ಮನೆ ಎಕ್ಕುಟ್ಟೋಗಿ ಹಾಳಾಗೋಯ್ತು. ಅಲ್ಲ 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 ಅಲ್ಲ, ನಮ್ ಮನೇಲಿ ಇರೋದು ಒಂದೇ ಒಂದು ಹುಡುಗಿ, ಅದನ್ನ ಎರಡೆರಡು ಕಡೆ ಸಂಬಂಧ ಮಾಡಕ್ ಹೆಂಗಾಗುತ್ತೆ? ಅಯ್ಯೋ ಯಜಮಾನ್ರೆ, ನೀವು ನೋಡ್ರೆ ಇಲ್ಲೊಂದ್ ಸಂಬಂಧ ಹುಡುಕ್ತಾ ಇದ್ರ, ಅಮ್ಮವರು ಅಲ್ಲಿ ಇನ್ನೊಬ್ರ ಹತ್ರ ಇನ್ನೊಂದ್ ಸಂಬಂಧ ನೋಡ್ತಾ ಇದ್ರ, ಇದೆಲ್ಲ ಹೆಂಗಾಗುತ್ತೆ? ಅದೆಲ್ಲ ಏನಿಲ್ಲ, ಹೋಗೋ. ಹಂಗಾದ್ರೆ ಅಲ್ಲಿ ಇದರಲ್ಲ ಬೀಗರು, ಅವ್ರನ್ನ ಕರ್ಕೊಂಡ್ಬಂದು ಇವ್ರು ಪರಿಚಯ ಮಾಡಿಸ್ಬಿಡ. ಹೊಡೀರಿ. ಅಯ್ಯೋ ಅಯ್ಯೋ, ನನ್ ಕಾರ್ಡ್ ಹೊಡೀರಿ ಅಂದ್ರೆ ಪಾಪ ಅವನ್ಗೆ ಯಾಕೆ ಹೊಡಿತಿದ್ದೀರಿ? ಅಲ್ಲ, ಅವನು ಪಾಯಸಕ್ಕೆ ಉಂಡೆ ಬೆಲ್ಲ ಹಾಕಿದಾರೆ, ನೀವೇನಾದ್ರು ತಪ್ಪು ತಿಳ್ಕೊತೀರೇನೋ ಅಂತ. ಅಯ್ಯೋ ಒಳ್ಳೇದಾಯ್ತಲ್ಲ, ಚೆನ್ನಾಗಿರುತ್ತೆ. ಹೌದಾ? ಒಳ್ಳೇದಾಯ್ತು, ಹೋಗೋ ನೀನು. ಅದು ಇದೆ ನನ್ ರೂಮ್. ವಾವ್, ಗುಡ್, ಬ್ಯೂಟಿಫುಲ್. ಪರವಾಗಿಲ್ಲ, ಹಳ್ಳಿ ಹುಡುಗಿಗೂ ಟೇಸ್ಟ್ ಇದೆ. ಅಂದ್ರೆ ಹಳ್ಳಿ ಹುಡುಗಿಗೆ ಟೇಸ್ಟ್ ಇರಬಾರ್ದ? ಪರವಾಗಿಲ್ಲ, ಜಬರ್ದಸ್ತ್ ಮಾಡಕ್ಕೂ ಬರುತ್ತೆ, ಆದ್ರೂ ನೀ ಜಬರ್ದಸ್ತ್ ಮಾಡ್ದಾಗ ಬಹಳ ಚೆನ್ನಾಗಿ ಕಾಣ್ತೀಯ. ಅರೆ ಇದೇನಿದು, ನನ್ ಮುಖ ಎಲ್ಲ ಕಟ್ ಮಾಡಿ ಬರೀ ನನ್ ಕಣ್ಣು ಮಾತ್ರ ಅನ್ಸ್ಕೊಂಡಿದ್ಯಾ? ನಿಮ್ ಕಣ್ಣುಗಳು ತುಂಬಾ ಚೆನ್ನಾಗಿದೆ. ಅಂದ್ರೆ ನನ್ ಮುಖ ಚೆನ್ನಾಗಿಲ್ಲ ಅಂತ ಅರ್ಥನಾ? ನಿಮ್ ಮುಖನೂ ಇಷ್ಟ, ನಿಮ್ ಮುಖದಲ್ಲಿ ನನ್ ತುಂಬಾ ಇಷ್ಟವಾಗಿದ್ದು ನಿಮ್ ಕಣ್ಣುಗಳು. ನಿಮ್ ಕಣ್ಣುಗಳನ್ನ ಯಾವಾಗ್ಲೂ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಅಟ್ ಲೀಸ್ಟ್ ಆ ಕಣ್ಣು ನೋಡಾದ್ರೂ ಐ ಲವ್ ಯು ಅಂತ ಹೇಳ್ಬೋದಲ್ಲ? ಅದು ಮೆಗಾ, ಪ್ಲೀಸ್ ಒಂದ್ಸಲ ಹೇಳು. ಒಂದ್ ನಿಮಿಷ ಬರ್ತೀನಿ. ಯಾಕಮ್ಮ ಹಿಂಗ್ ಹೊರ ಬರ್ತಾ ಇದ್ಯಾ? ಯಾಕೂ ಇಲ್ಲ. ಹೌದು, ನೀನ್ ಯಾಕೆ ಕೆನೆ ಮೇಲೆ ಕೈ ಇಟ್ಕೊಂಡ್ ಬರ್ತಿದ್ಯಾ? ಅದು ತಲೆ ಮೇಲೆ ಇಟ್ಟರೆ ಕೈಗೆಲ್ಲ ಏನಾಗುತ್ತಲ್ಲ. ಪರವಾಗಿಲ್ಲ, ನಿಮ್ಮೂರ್ನಲ್ಲೂ ಜೋಕ್ ಮಾಡ್ತಾರೆ. ಸುಬ್ಬಣ್ಣ ಅಂತ, ನಮಗ್ ತುಂಬಾ ಬೇಕಾದವನು. ನಮ್ಮ ಮನೆ ಕೆಲಸ ಕಾರ್ಯ ಎಲ್ಲ ಇವನೇ ನೋಡ್ಕೊಳ್ಳೋದು. ಹಾಯ್, ಪ್ಲೀಸ್ ಟು ಮೀಟ್ ಯು. ಕೆಟ್ಟು ಒಂದು ಬಿಟ್ ಮೇಲೆ ಮೀಟ್ ಯು. ಅಮ್ಮಯ್ಯ, ಇವರ್ಯಾರು? ಏನು ನೀನು ಏನು ಗೊತ್ತಿಲ್ಲದವ್ ನಂಗೆ ಮಾತಾಡ್ತೀಯಾ? ಇವರೇ ನನ್ನ ಮದ್ವೆ ಮಾಡ್ಕೊಡು. ಮದ್ವೆನಾ? ಒಂದು ಎರಡು ಮೂರು. ಇನ್ ಎರಡಾದ್ರೆ ಮಹಾಭಾರತ ಆಗೋಗ್ಬಿಡ್ತಲ್ಲಪ್ಪ, ಈ ಆಟಕ್ಕೆ ನಾನಿಲ್ಲ, ಬರ್ತೀನಿ. ಅಯ್ಯಯ್ಯೋ, ಯಜಮಾನ್ರೆ ಯಜಮಾನ್ರೆ
ನಮ್ಮನೆ ಕೆಟ್ಟು ಕೆರ ಹಿಡ್ದೋಯ್ತು. ಅಲ್ಲ ಒಬ್ರಲ್ಲ ಇಬ್ರಲ್ಲ ಮೂರ್ ಜನ ಅಳಿ ಅಂದ್ರು ಯಜಮಾನ್ರೆ. ಅಯ್ಯೋ ಅಲ್ಲಿ ನೋಡ್ರೆ ನಿಮ್ ಹುಡುಗಿ ನೋಡ್ರೆ ಅಳಿಯ, ಈ ಕಡೆ ನಮ್ಮ ಅಮ್ಮವ್ರು ನೋಡ್ರೆ ಅಳಿಯ, ಇಲ್ಲಿ ನೋಡಿದ್ರೆ ನೀವ್ ನೋಡ್ರೆ ಅಳಿಯ. ಈ ಮನೇಲಿ ಏನ್ ನಡೀತಾ ಇದೆ? ನನ್ ತಲೆ ಕೆಟ್ಟು ಕೆರ ಹಿಡಿತಾ ಇದೆ. ಅಯ್ಯಯ್ಯೋ ಅಲ್ಲ ಪಾಪ ಅವನ್ ಯಾಕ್ರಿ ಹೊಡೆದ್ರಿ? ಮತ್ತೆ ಚಿಕ್ಕ ವಯಸ್ಸಿಂದ ಸಾಕಿದೀನಿ, ಸ್ವಲ್ಪ ಕ್ರಾಕ್. ಓ ಹೌದಾ? ಅಯ್ಯೋ ಪಾಪ, ಹೋಗಪ್ಪ ಕೆಲಸ ನೋಡೋಗು, ಹೋಗಯ್ಯ ಹೋಗೋ.